ವೆಲ್ಕಮ್ ಬ್ಯಾಕ್ ಬೆಂಗ್ ಕರ್ನಾಟಕ ದೇಶದ ಕರ್ನಾಟಕದ ವಿಚಾರದನ್ನು ಮಾತಾಡ್ತಾ ಇದ್ವಿ ಬಿಕಾಸ್ ಆಬ್ವಿಯಸ್ಲಿ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದು ದೇಶದಲ್ಲಿ 542ರಲ್ಲಿ 353 ಕ್ಷೇತ್ರಗಳಲ್ಲಿ NDA ತನ್ನ ಲೀಡನ್ನು ಮುಂದುವರಿಸಿಕೊಂಡು ಹೋಗಿದೆ. ವಿಚ್ ಮೀನ್ಸ್ 85,000 ಲೀಡ್ ಇದು. ಇದು 14th ರೌಂಡು ಮಂಡ್ಯ. ಮಂಡ್ಯ 85,000 ಲೀಡನ್ನು ಸುಮಲತಾ ಪಡೆದುಕೊಂಡಿದ್ದಾರೆ. ಇದು 14ನೇ ಸುತ್ತಿನ ಮತ ಎಣಿಕೆ ಅಂತ ನನ್ನ ಕೊಲೀಗ್ಗಳು ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ 4-3 ರೌಂಡ್ ಅಲ್ಲಿರಬೇಕು. ಅದೇ ಇನ್ನು 4-3 ರೌಂಡ್ ಇರಬೇಕು. ನೋ ವೇ ಇದನ್ನ ವೈಪೌಟ್ ಮಾಡೋದು. ಅಲ್ಲ, ನಂಗೆ JDS-ನವ್ರು 1-1.5 ಲಕ್ಷ ಮಾರ್ಜಿನ್ ಹೇಳ್ತಾ ಇದ್ದಿದ್ದು ಅವ್ರ ಕಡೆನಾ ಇವ್ರ ಕಡೆನಾ ಅಂತ ಅನುಮಾನ ಬರೋಕೆ ಶುರು ಆಗ್ತಿಲ್ಲ. ಈಗ ನೋಡಬೇಕು, ಲೆಟ್ ಅಸ್ ಸೀ ದ ಫೈನಲ್ ರಿಸಲ್ಟ್ ಅಂಡ್ ದೆನ್ ಟಾಕ್. ಇದು ಈಗಿನ ಪರಿಸ್ಥಿತಿ ಮಂಡ್ಯದಲ್ಲಿ. ಬಟ್ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ NDA-ದು 353 ಸ್ಥಾನಗಳು ಬಂದಿದೆ. ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಯನ್ನು ಹಿಡಿದುಕೊಳ್ಳುವುದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗೆ ನೋಡಿದ್ರೆ 2014ರಲ್ಲಿ ಚುನಾವಣೆ ಆದಾಗ ಅವರು ಬಂದು ಅವರ ಪಕ್ಷವನ್ನು ಉದ್ದೇಶಿಸಿ ಸೆಂಟ್ರಲ್ ಹಾಲ್ನಲ್ಲೋ ಎಲ್ಲೋ ಒಂದು ಭಾಷಣನ ಮಾಡಿದ್ರು. ಅಲ್ಲಿ ಐ ಥಿಂಕ್ ಇನ್ ಇಸ್ ಫಸ್ಟ್ ಸ್ಪೀಚ್ ಐ ರಿಮೆಂಬರ್ ಟೆಲಿಂಗ್ ಹಿಮ್ ವೆನ್ ಸಂಬಡಿ ಆಶ್ಡಿಮಾರ್ ಅವರೇ ಹೇಳಿದ್ದೋ ಏನೋ, ನಾನು ಐ ಆಮ್ ಮೋರ್ ಕನ್ಸರ್ನ್ಡ್ ಆನ್ 2024 ಅಂತ. ಅಲ್ಲಿವರೆಗೂ ಏನು ಮಾತಾಡಬೇಡಿ ಅಂತ ಲೆಕ್ಕ ಚುಕ್ತಾ ಮಾಡ್ಕೋಬೇಕು ನಾವು ಅಲ್ಲಿವರೆಗೆ ಅಂತ. ಇಲ್ಲ, ಹೋದ ಸಾರಿ ಒಡೋದರ ಫಲಿತಾಂಶ ಪ್ರಕಟ ಆಗ್ತಿರೋ ಹಾಗೇನೆ ಅವ್ರ ಬೆಂಬಲಿಗರ ಪಟಾಕಿ ಹಾರಿಸೋದು ಸಂಭ್ರಮ ಪಡ್ತಾ ಇರುವಾಗ ಅವ್ರು ಒಂದು ಎಚ್ಚರಿಕೆ ಮಾತು ಕೊಟ್ಟರು, ನಾವು ವಿಜಯೋತ್ಸವದ ಸಂಭ್ರಮದಲ್ಲಿ ಮೈ ಮರೆತು ಬಿಡಬಾರ್ದು, ಯಾಕಂದರೆ ದೇಶ ಕಟ್ಟೋ ಸಾಮರ್ಥ್ಯ ನಮಗೆ ಮಾತ್ರ ಇದೆ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು. ಇದುವರೆಗೂ ಈ ದೇಶವನ್ನು ಆಳಿದ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಸರ್ಕಾರಗಳು ದೇಶ ಕಟ್ಟಿದ್ದಾರೆ. ಇನ್ನೇನಿದ್ರು ನಾವು 5 ವರ್ಷ ನಂತರ ನಮ್ಮ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಜನರ ಎದುರಿಗೆ ನಿಲ್ಲೋಣ ಅಂತ ಒಂದು ಮಾತು ಹೇಳಿದ್ದೆ. 19ರಿಂದ ರಿಪೋರ್ಟ್ ಕಾರ್ಡ್ ಇವತ್ತು ಕ್ಲಿಕ್ ಆಗಿದೆ, 2024ರವರೆಗೆ ಹೋಗುತ್ತೆ. ಆಲ್ ರೈಟ್, ಸಕ್ಸಸ್ ಕ್ಯಾನ್ ಬಿ ವ್ಯೂಡ್ ಇನ್ ಎನಿ ವೇ, ಯಾಕಂದರೆ ಯಾವಾಗಲೂ ಹಾಗೇನೇ, ದಟ್ಸ್ ಹೌ ಇಟ್ ವರ್ಕ್ಸ್ ಔಟ್. ಬಟ್ 2024ಗಂತೂ 5 ವರ್ಷ, ದೀರ್ಘ ವರ್ಷಗಳ ಕಾಲ ಕೆಲವರಿಗೆ ಉಳಿದುಕೊಳ್ಳೋದು ಕಷ್ಟ ಆಗ್ಬೋದು. ದಟ್ಸ್ ಎನ್ ಅನದರ್ ಕ್ವಶನ್ ಈ ದೇಶ ಮುಂದೆ ಬರುತ್ತೆ. ಜೊತೆಗೆ 19 ವರ್ಷದಿಂದ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ, 15-13 ವರ್ಷ ಮುಖ್ಯಮಂತ್ರಿ, ಈಗ 5 ವರ್ಷ. ಅವರಲ್ಲ, ಪಾರ್ಟಿಗಳ ಪೈಕಿ, ಲೀಡರ್ಗಳ ಪೈಕಿ ಬಹಳ ಜನಕ್ಕೆ ಉಳ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. 5 ವರ್ಷ ಸಾಮಾನ್ಯದ ಪೀರಿಯಡ್ ಅಲ್ಲ ಅದು. ದೇರ್ ವಿಲ್ ಬಿ ಲಾಟ್ ಆಫ್ ಕ್ವಶನ್ಸ್. BSP ಪೊಸಿಷನಿಂಗ್ಗಳ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಪಾರ್ಟಿಗಳ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅಷ್ಟು ಸುಲಭ ಅಲ್ಲ.